ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುವರ್ಣ ಆರ್ಟ್ ಚಾನಲ್. ಗುಡ್ ಮೋದಿ ಕೇರ್ ಮಾರ್ನಿಂಗ್. ಬನ್ನಿ, ಇವತ್ತೇ ಮೋದಿ ಕೇರ್ ಪ್ರಾಡಕ್ಟಾದ ಡಿಟಾಕ್ಸ್ ಟ್ಯಾಬ್ಲೆಟ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಬಾಡಿನ ಟಾಕ್ಸ್ ಅಂದರೆ ಡಿಟಾಕ್ಸ್ ಮಾಡಲಿಕ್ಕೆ ಬೇರೆ ಏನೆಲ್ಲ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಸ್ವಲ್ಪ ನೋಡಿ. ಇಲ್ಲಿ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟ್ ಆದ ಡಿಟಾಕ್ಸ್ ಅಂತ ಟ್ಯಾಬ್ಲೆಟು ಯಾವ ರೀತಿ ರಿಸಲ್ಟ್ ಇದೆ, ಯಾವ ರೀತಿ ನಿಮಗೆ ಬಾಡಿನ ಟಾಕ್ಸ್ ಮಾಡುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಏನಪ್ಪ ಇದು, ಆಲೂಗಡ್ಡೆ ಇಟ್ಕೊಂಡಿದ್ದಾರೆ ಇವರು, ನೈಫ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೋಬೋದು ನೀವು. ನಾನು ಇದರಲ್ಲೇ ಯಾವ ರೀತಿ ಇದು ಟ್ಯಾಬ್ಲೆಟು ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾನು ಉಜಾಲ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಮ್ಮ ಬಾಡಿ ಒಳಗಿರೋ ಆಯಿಲಿ ಕಂಟೆಂಟು ಹೋಗಬೇಕು ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀವಿ, ಅಂದರೆ ಆಯಿಲಿ ಕಂಟೆಂಟು ಕ್ಲಿಯರ್ ಆಗುತ್ತೆ. ಒಬ್ಬೊಬ್ಬರು ಗ್ರೀನ್ ಟೀ ಕುಡಿತಾರೆ, ಕೆಲವೊಬ್ಬರು ಜೇನುತುಪ್ಪ ಮತ್ತು ಅದರಲ್ಲಿ ಲಿಂಬೆಹಣ್ಣು ಹಾಕಿ ಕುಡಿತಾರೆ. ಇದು ನೋಡಿ ಯಾವ ರೀತಿ ಟಾಕ್ಸಿಂಗ್ ಮಾಡುತ್ತೆ ಅಂತ ತೋರಿಸ್ತೀನಿ. ಬಾಡಿ ಅಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಮಂತ್ಲಿ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ, ಕಂಪಲ್ಸರಿ ಡಿಟಾಕ್ಸ್ನ 6 ಮಂತ್ ಕಂಟಿನ್ಯೂ ಆಗಿ ತೊಗೊಳ್ಳಿ. ಅಂದರೆ ಸರ್ಕಲ್ಲು ಮಂತ್ಲಿ ಪಿರಿಯಡ್ ಟೈಮ್ ಏನು ಇರ್ರೆಗ್ಯುಲರ್ ಆಗುತ್ತಲ್ವಾ, ಅದು ಕಂಟಿನ್ಯೂ ಆಗಿ 20-25 ಡೇಸ್ಗೆ ಕರೆಕ್ಟ್ ಆಗುತ್ತೆ. ಇದು ಮೈ ಎಕ್ಸ್ಪೀರಿಯೆನ್ಸು, ನಾನು ಆಲ್ಮೋಸ್ಟ್ ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಯಾವ ರೀತಿ ಮಾಡುತ್ತೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ಆಲೂಗಡ್ಡೆ ಇದೆ, ಆಲೂಗಡ್ಡೆಗೆ ಉಜಾಲ ಹಾಕೋಣ. ಈಗ ನೀಲಿ ನೀಲಿ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಇದು ಕಲಿ ಅಷ್ಟು ಸುಲಭವಾಗಿ ಹೋಗಲ್ಲ ನೀಲಿ ಕಲಿ ನೋಡಿ. ನೋಡಿ ನೋಡಿ, ಇವಾಗ ಒಂದು ಡಿಟಾಕ್ಸ್ ಟ್ಯಾಬ್ಲೆಟನ್ನು ದಿನ ಡೈಲಿ ಒಂದು ಬೆಳಗ್ಗೆ ಮಾರ್ನಿಂಗ್ ತಗೋತಾ ಬಂದರೆ ನಿಮ್ಮದು ಯಾವುದೇ ರೀತಿಯಿಂದ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ನೋಡಿ ಇದು ಡಿಟಾಕ್ಸ್ ಟ್ಯಾಬ್ಲೆಟು, ಇದು ನೋಡಿ ವೆಲ್ ಅಂತ ಅದ್ರ ಮೇಲಿದೆ ನೋಡಿ. ನೋಡಿ ಇದನ್ನು ನಾನು ಪೌಡ್ರ್ ಮಾಡಿ ಒಂದು ಪೀಸ್ಗೆ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಿ ಇದ್ರ ಮೇಲೆ. ಇದು ತಂಪಿಗೆ ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿದೆ, ಇಲ್ಲ ಬ್ರೌನ್ ಕಲರ್ ಇತ್ತು ಇದು ಟ್ಯಾಬ್ಲೆಟು, ಗಟ್ಟಿ ಇತ್ತು, ಕೋಲ್ಡ್ಗೆ ಈ ಥರ ಆಗಿದೆ. ನೋಡಿ ಇವಾಗ ಇದನ್ನು ಹಾಕಿ ತಿಕ್ತಾ ಇದ್ದೀನಿ. ಅಂದರೆ ಯಾವ ಥರ ಡಿಟಾಕ್ಸ್ ಮಾಡುತ್ತೆ, ಯಾವ ಥರ ಕ್ಲೀನ್ ಮಾಡುತ್ತೆ ಆಯಿಲಿ ಕಂಟೆಂಟ್ ಇದ್ದಿದ್ದು ನೋಡಿ. ಟ್ಯಾಬ್ಲೆಟು ಸ್ಮೂತ್ ಆಗಿದೆ ಅದು ಕೋಲ್ಡ್ಗೆ. ನೋಡಿ ಫ್ರೆಂಡ್ಸ್,
ಡಿಟಾಕ್ಸ್ ಟ್ಯಾಬ್ಲೆಟ್ ಇದು ನಾನು ಅದರ ಮೇಲೆ ಹಾಕಿ ಉಜ್ಜುತ್ತಾ ಇದ್ದೀನಿ. ಪೌಡ್ರ್ ಆಗಲಿಲ್ಲ, ಅದು ಸ್ಮೂತ್ ಆಗಿಬಿಟ್ಟಿದೆ ಕೋಲ್ಡ್ಗೆ. ನೋಡಿ ನೋಡಿ, ತನ್ನ ಮೊದಲಿನ ರೂಪಕ್ಕೆ ಬಂತು ಆಲೂಗಡ್ಡೆ. ಇವಾಗ ನೋಡಿ ಇನ್ನೊಂದು ಪೀಸ್ ಇದೆಯಲ್ಲ, ಇದನ್ನು ತೊಳೆಯೋಣ. ಹಾಗೆ ಸಾದಾ ನೀರಲ್ಲೇ ತೊಳೆಯೋಣ. ನೋಡಿ ಫ್ರೆಂಡ್ಸ್, ನೋಡಿ ಉಜಾಲ ಕಂಡೆಂಟು ಹಾಗೆ ಇದೆ ನೋಡಿ. ನೋಡ್ತಾ ಇದ್ದೀರಲ್ವ ಇದಕ್ಕೆ ಇದಕ್ಕೆ ಇರೋ ವ್ಯತ್ಯಾಸ ನೋಡಿ. ಈ ಟ್ಯಾಬ್ಲೆಟನ್ನು ಈ ಥರ ಉಜ್ಜಿದ್ರೆ ಇದು ಉಜಾಲ ಕಂಡೆಂಟಿರೋ ಅಂಶ ಎಲ್ಲ ಹೋಗುತ್ತೆ, ಮೊದಲಿನ ರೂಪಕ್ಕೆ ಬರುತ್ತೆ. ಅಂದರೆ ಈ ಇದರಲ್ಲಿರೋ ಅಂಶ ನಮ್ಮ ಬಾಡಿ ಒಳಗಿರೋ ಎಣ್ಣೆಯ ಅಂಶನ ಕ್ಲೀನಾಗಿ ಈಸಿಯಾಗಿ ಕ್ಲೀನ್ ಮಾಡುತ್ತೆ ನೋಡಿ. ನೋಡಿ ಇದಕ್ಕೆ ಇದಕ್ಕೆ ಇರೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಯಾರಿಗಾದರೂ ಬೇಕಾದರೆ ನನ್ನ ಅಬೌಟ್ ಯೂಟ್ಯೂಬ್ ಚಾನಲ್ ಅಬೌಟ್ ಆಪ್ಷನ್ನಲ್ಲಿ ಹೋದರೆ ನನ್ನ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ಇಲ್ಲ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಯಾರಿಗೆಲ್ಲ ಓದಿಕೆರ ಬಗ್ಗೆ ಗೊತ್ತಾಗಬೇಕು ಇಲ್ಲ ತಿಳ್ಕೋಬೇಕು, ನಾನು ಮಾಡಬೇಕು ಈ ಬಿಸ್ನೆಸ್ ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನಗೆ ಒಂದು ಮೆಸೇಜ್ ಹಾಕಿ ಇಲ್ಲ ನಿಮ್ಮ ನಂಬರ್ ಹಾಕಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ. ಮನೆಯಲ್ಲಿರೋ ಹೌಸ್ ವೈಫ್ ಮಹಿಳೆಯರು ಕೂಡ ಇದನ್ನು ಮಾಡ್ಬೋದು, ಹೊರಗಡೆ ಹೋಗಬೇಕನ್ನೋಂಗಿಲ್ಲ, ಮನೇಲಿ ಇದ್ಕೊಂಡೇ ಮಾಡೋದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತೀನಿ. ಒನ್ಸ್ ಅಗೇನ್ ಗುಡ್ ಮುದುಕಿನ ಮಾರ್ನಿಂಗ್, ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಇನ್ನೊಂದು ಪ್ರಾಡಕ್ಟ್ ಜೊತೆ ಬರ್ತೀನಿ. ಬಾಯ್.